ಈ ನಾಲ್ಕು ಬಲವಾಗಿದ್ದಾಗ ಅದು ಗಂಡ ಹೆಂಡತಿ ಸಂಬಂಧ ಇರ್ಬೋದು, ತಾಯಿ ಮಕ್ಕಳು ತಂದೆ ಮಕ್ಕಳು ಸಂಬಂಧ ಇರ್ಬೋದು, ಅಣ್ಣ ತಂಗಿರ ಸಂಬಂಧ ಇರ್ಬೋದು, ಅತ್ತೆ ಸೊಸೆಯರ ಸಂಬಂಧ ಇರ್ಬೋದು, ತಾಯಿ ಮಗಳ ಸಂಬಂಧ ಇರ್ಬೋದು, ಆ ಸಂಬಂಧ ಗಟ್ಟಿಯಾಗಿರುತ್ತೆ ಅಂತ ಹೇಳಿ ನಿಮಾನ್ಸೋರು ಒಂದು ಸ್ಟಡಿಯನ್ನು ಮಾಡಿದ್ದಾರೆ. ಇನ್ನ ಒಂದು 10 ನಿಮಿಷ ವೃದ್ಧಾಪ್ಯ ಕಾಲದ ತಲ್ಲಣಗಳ ಬಗ್ಗೆ ಒಂದೆರಡು ಮಾತಾಡ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಆಮೇಲೆ ದಯವಿಟ್ಟು ಪ್ರಶ್ನೆಗಳನ್ನು ಕೇಳ್ಬೋದು. ಬಯಸದೇ ಬರುವಂತ ಬಾಲ್ಯ, ಸಂತೋಷದಿಂದ ಕಳೆಯುವ ಯೌವನ, ಜಗತ್ತೇ ನಂದು ಅಂದುಕೊಳ್ಳುವಂತ ಪ್ರೌಢಾವಸ್ಥೆ, ಯಾರಿಗೂ ಬೇಡದ ವೃದ್ಧಾಪ್ಯ, ಇದು ಮನುಷ್ಯನ 4 ಅವಸ್ಥೆಗಳಲ್ಲಿ ಒಂದು. ಯಾಕೆ ವೃದ್ಧಾಪ್ಯ ಮನುಷ್ಯನನ್ನ ಕಾಡುತ್ತೆ? ನಾನು 2000 ಮಲ್ಲೇಶ್ವರದಲ್ಲಿ ನೈಟಿಂಗೇಲ್ ಅಂತ ಹೇಳಿ ಒಂದು ಡೇ ಕೇರ್ ಸೆಂಟರ್ ಫಾರ್ ಓಲ್ಡ್ ಪೀಪಲ್ ಅದು ಶುರುವಾಯಿತು. ಮಕ್ಕಳನ್ನು ಡೇ ಕೇರ್ ಸೆಂಟರ್ಗೆ ಬಿಡ್ತಾರಲ್ಲ, ಹಾಗೆ ಮುದುಕರನ್ನು ಡೇ ಕೇರ್ ಸೆಂಟರ್ಗೆ ಬಿಟ್ಟು ಹೋಗುದು ಒಂದು ಹೊಸ ವ್ಯವಸ್ಥೆ. ಬಹಳ ಆಸಕ್ತಿ ಆಯಿತು. ಪ್ರಜಾವಾಣಿಯವರು ನಂಗೆ ಫೋನ್ ಮಾಡಿದ್ರು, ಈ ಥರದ್ದೊಂದು ಡೇ ಕೇರ್ ಸೆಂಟರ್ ಪ್ರಾರಂಭ ಆಗ್ತಾ ಇದೆ, ನನಗೆ ಬಹಳ ನಮಗೆ ಆಶ್ಚರ್ಯ ಆಗ್ತಾಯಿದೆ, ಎಂಥ ಡೇ ಕೇರ್ ಸೆಂಟರ್ ಅಂತ ಸ್ವಲ್ಪ ಹೋಗಿ ನೋಡಿಕೊಂಡು ಅದೊಂದು ರೈಟಪ್ ಮಾಡ್ಕೊಂಬಂದು ಕೊಡೋಕ್ಕಾಗತ್ತಾ ಅಂತ ಕೇಳಿದ್ರು. ಖುಷಿ ಆಯಿತು ನನಗೆ, ಇಂಥದಕ್ಕೆಲ್ಲ ಬಹಳ ಇಷ್ಟ ನನಗೆ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಂಡು. ಸರಿ, ಆ ಡಾಕ್ಟರ್ ವಿಳಾಸ ಇಟ್ಕೊಂಡು ಡೇ ಕೇರ್ ಸೆಂಟರ್ ವಿಳಾಸ ಇಟ್ಕೊಂಡು ಹೋದೆ. ಅತ್ತಾನೇ ಶುರುವಾಗಿತ್ತು, 1 ತಿಂಗಳಾಗಿತ್ತು ಅಷ್ಟೇನೆ. ಬಹಳ ಚೆನ್ನಾಗಿತ್ತು, ತುಂಬ ವಿಶಾಲವಾದ ಜಾಗ, ಹೊರಗಡೆ ಎಲ್ಲ ಲಾನ್, ಅವರೆಲ್ಲ ಮುದುಕರೆಲ್ಲ ಕೂತ್ಕೊಂಡು ಚೇರ್ಗಳನ್ನು ಹಾಕ್ಕೊಂಡು ಪೇಪರ್ಗಳು ಓದ್ತಾಯಿದ್ರು, ಕೆಲವರು ಕೇರ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಮಾತಾಡಿದೆ ಅವ್ರ ಜೊತೆಗೆಲ್ಲ. ಎಷ್ಟೊತ್ತು ಬರ್ತೀರಾ, ಏನು ಮಾಡ್ತೀರಾ? ಆಗ ಒಬ್ಬರು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಡೈರೆಕ್ಟರಾಗಿ ರಿಟೈರ್ಡಾಗಿಯೇ 30 ವರ್ಷ ಆದವರು, 80 ದಾಟದವರು ಒಂದು ಮಾತನ್ನು ಹೇಳಿದ್ರು. ಎಷ್ಟು ಸಂತೋಷ ಆಯಿತು ಅಂದರೆ, ಮೇಡಮ್ ನಾನು ಇಲ್ಲಿ ಬಂದಮೇಲೆ ನಾನು ಮುದುಕ ಅನ್ನೋ ಸತ್ಯವನ್ನು ಒಪ್ಕೊಂಡಿದ್ದೀನಿ ಅಂದರು. ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗೋಯ್ತು. ಮುದುಕ ಅನ್ನೋ ಸತ್ಯ ಎಲ್ರಿಗೂ ಗೊತ್ತೇ ಇರುತ್ತಲ್ವಾ, ತಲೆ ನರ್ತಿರುತ್ತೆ, ಮೊದಲು ಕಣ್ಣು ಕಾಣಲ್ಲ, ನಡೆಯ ಕಷ್ಟ, ತಿಂದಿದ್ದರಗಲ್ಲ, ಇದು ವೃದ್ಧಾಪ್ಯ ಅಂತ ಇನ್ನೇನು. ಆದರೆ ಮೆದುಳು ವೃದ್ಧಾಪ್ಯವನ್ನು ಒಪ್ಕೊಳ್ಳಲ್ಲ. ಏ, ನನಗೇನು ವಯಸ್ಸಾಗಿದೆ, ನನ್ನನ್ನು ಯಾಕೆ ಅವರು ಮುದುಕ ಅಂದ್ರು? ತಾವು ಬೇರೆಯವ್ರನ್ನ ಆ ಮುದುಕ ಅಂತಿರ್ತಾರೆ, ಅವರ ಮುದುಕ ಅಂದ್ರೆ ಕೋಪ ಬರುತ್ತೆ ಅವರಿಗೆ. ವಯಸ್ಸಿನ ಶಕ್ತಿಯನ್ನ, ವಯಸ್ಸಿನ ಎಲ್ಲ ವಾಸ್ತವವನ್ನು ಒಪ್ಕೊಳ್ಳುತ್ತಿದೆಯಲ್ಲ, ಅದು ನಿಜವಾದ ಚಾಲೆಂಜ್. ಆ ನಂತರ ಅದಕ್ಕೋಸ್ಕರ ನಾನು ಮತ್ತೆ ಸೈಕಾಲಜಿಯನ್ನು ಓದಬೇಕಾಯ್ತು, ಮತ್ತೆ ನಿಮಾನ್ಸಿನ ಅಧ್ಯಯನಗಳನ್ನೆಲ್ಲ ಮಾಡಬೇಕಾಯ್ತು. ಅದರಲ್ಲಿ ಮತ್ತೆ ಅವರು 5 ಪಟ್ಟಿಯನ್ನು ಮಾಡಿದ್ದಾರೆ, ಯಾರು ಹ್ಯಾಪಿಯಾಗಿರುವಂಥ ಓಲ್ಡ್ ಮ್ಯಾನ್ ಅಂತ. ಓಲ್ಡ್ ಪೀಪಲ್ ಸತ್ಯವನ್ನು ಒಪ್ಕೊಳ್ಳೋದು, ಹೌದು ನಾವು ವಯಸ್ಸಾಗಿದೆ, ನಮಗೆ ನಮ್ಮ ಕೈ ಮೊದಲಾಗ್ತಾ ಇತ್ತು ಈಗ ಆಗಲ್ಲ ಅಷ್ಟೇ, ಇಷ್ಟು ದಿವಸ ಮಾಡಿದೆ ಇವಾಗ ಆಗ್ತಾ ಇಲ್ಲ, ಅದು ಅವಮಾನ ಅಲ್ಲ, ಸತ್ಯವನ್ನು ಒಪ್ಕೋ, ವಯಸ್ಸನ್ನು ಒಪ್ಕೋ. ಹೌದು ವಯಸ್ಸಾಗಿದೆ ನನಗೆ. ಅನೇಕರು ನಮ್ಮಲ್ಲಿ ಬಹಳಷ್ಟು ಜನ, ನಾನು ಮಲ್ಲೇಶ್ವರದಲ್ಲಿ ಮಾರ್ನಿಂಗ್ ವಾಕ್ ಹೋಗುವಾಗ ನನ್ನ ಕಣ್ಣೆಲ್ಲ ಜನಗಳ ತಲೆ ಮೇಲೆ ಇರ್ತಾ ಇದೆ, ಎಷ್ಟು ಜನ ಹೇರ್ ಡೈ ಮಾಡ್ಕೊಂಡಿದ್ದಾರೆ. ಪಾಪ ತುಂಬ ಜನಕ್ಕೆ ಇಲ್ಲೆಲ್ಲ ಸುಕ್ಕು 80 ಅದರ ತಲೆ ಕೂದಲು ಮಾತ್ರ ಕರ್ರಾಗಿದೆ, ಒಗ್ಗಲ್ಲ ಆ ಮುಖಕ್ಕೆ ಕಪ್ಪು ಕೂದಲು, ಪರವಾಗಿಲ್ಲ ಬಿಳಿ ಕೂದಲಿದ್ರೆ ಏನಂತೆ. ವಯಸ್ಸನ್ನು ಒಪ್ಕೋ, ಒಪ್ಪಿಕೊಳ್ಳುವಿಕೆಯಲ್ಲೇ ಬಹಳ ದೊಡ್ಡ ದೋಷ ಇದು. ಬಹಳ ಕಾಡುತ್ತೆ ನಮ್ಮನ್ನ, ವಯಸ್ಸಾದವ್ರನ್ನ ಕಾಡುತ್ತೆ. ಮಗನ ಮುಂದೆ ಹೌದಪ್ಪ ನಂಗೆ
ವಯಸ್ಸಾಯ್ತು ಕೂಡ ಅಂದರೆ ಅವನು ಸುಮ್ಮನಾಗ್ತಾನೆ, ಏನು ಹೇಳೋಕ್ಕಾಗಲ್ಲ, ಏ ಯಾಕೋ ನನಗಾಗಲ್ಲ, ಅಣ್ಣ ನಿಂಗೆ ವಯಸ್ಸಾಯ್ತು, ಅಪ್ಪ ನಿಂಗೆ ವಯಸ್ಸಾಯ್ತು, ಅವನ ಹತ್ರ ಹೇಳಿಸ್ಕೋಬೇಕಾ, ತಾತ ನಿಂಗೆ ವಯಸ್ಸಾಯ್ತು, ಮೊಮ್ಮಗ ಹೇಳಬೇಕಾ, ಹೌದು ನನಗೆ ವಯಸ್ಸಾಯ್ತು. ರೋಗಗಳನ್ನು ಒಪ್ಕೊಳ್ಳೋದು ಬಹಳ ಕಷ್ಟ ಇದೆ. 50-60 ವರ್ಷಕ್ಕೇನೆ ಡಯಾಬಿಟಿಸ್ ಬರುತ್ತೆ, ಬಿ ಪಿ ಬರುತ್ತೆ, ಮನೆಯವರೆಲ್ಲ ಶುರು ಮಾಡ್ತಾರೆ, ತಿನ್ನಬೇಡಿ ಸ್ವೀಟ್ನ, ತಿನ್ನಬೇಡಿ ತಿನ್ನಬೇಡಿ, ಏ ಇಲ್ಲಪ್ಪ ನಾನೇನು ತಿಂದಿಲ್ಲ, ಅವರೆಲ್ಲ ಎದ್ದೋದ ತಕ್ಷಣ ಒಂದು ಬಿಡ ಇಲ್ಲ. ನಮ್ಮಲ್ಲಿ ಒಬ್ರಿದ್ರು, ಅವರನ್ನ ಬಾಕಿ ಹುಡುಗರೆಲ್ಲ ಇಡೀ ದೇಹದಲ್ಲಿ ಕಬ್ಬಿನ ರಸ ಹರಿತಾ ಇದೆ ಅಂತ ತಮಾಷೆ ಮಾಡ್ತಾ ಇದ್ರು, ಅಷ್ಟು ಡಯಾಬಿಟಿಕ್ಸ್ ಅವರಿಗೆ. ಆದರೆ ಅವ್ರ ಜೊತೆ ಎಲ್ಲ ಜೊತೆ ಅವ್ರ ಮಗ ಸೊಸೆ ಮಕ್ಕಳು ಎಲ್ಲ ಜೊತೆ ಮದುವೆ ಮನೆಗೆ ಹೋಗ್ತಾ ಇದ್ರು. ಇವರೆಲ್ಲ ಇನ್ನೂ ಇಲ್ಲೇ ಇದ್ದಾಗೆ ಫಸ್ಟ್ ಪಂಕ್ತಿಗೆ ಎಲ್ಲೋ ಕೂತ್ಕೊಂಡು ಹೊಡ್ಕೊಂಡ್ಬಿಡ್ತಾ ಇದ್ರು, ಅವ್ರ ಜೊತೆ ಕೂತ್ಕೊಂಡು ಅದು ತಿನ್ಬೇಡ ಇದು ತಿನ್ಬೇಡ ಅಂತಾರೆ. ರೋಗವನ್ನು ಒಪ್ಕೋ, ರೋಗ ಇದೆ, ಇಷ್ಟು ದಿವಸ ತಿಂದಾಗಿದೆ, ಇನ್ನು ಅದಕ್ಕೆ ಅದು ರೋಗ ನಡೆಸ್ದಂಗೆ ನಾವು ನಡಿಬೇಕು. ರೋಗ ಬೇಡ ಅಂತ ಹೇಳಿದ್ರೆ ಬಿಡಬೇಕು, ರೋಗ ತಿನ್ನು ಅಂದಿದ್ದನ್ನು ತಿನ್ನಬೇಕು. ರೋಗವನ್ನು ಒಪ್ಪಿಕೊಳ್ಳದ ಸ್ಥಿತಿಯನ್ನು ಬೆಳೆಸ್ಕೊಳ್ತೀವಿ ವಯಸ್ಸಿನಲ್ಲಿ. ವಾಸ್ತವವನ್ನು ಒಪ್ಕೋ. ನಮ್ಮ ಮನೆಯಲ್ಲಿ ನಾವೆಲ್ಲ ಸಣ್ಣವರಾಗಿದ್ದಾಗ ಯಾವುದೋ ಒಂದು ಶೈಲಿಯಲ್ಲಿ ಜೀವನ ಮಾಡ್ತಾ ಇದ್ವಿ. ಇವತ್ತು ನಮ್ಮ ಮೊಮ್ಮಗಳು ಮೊಮ್ಮಗ ಎಂಥದೋ ಬೇರೆ ಶೈಲಿಯ ಜೀವನವನ್ನು ಆಸೆ ಪಡ್ತಾರೆ. ಅವ್ರಿಗಿದು ಬೇಡ ಊಟ, ಭಾನುವಾರ ಆಯಿತು ಪಿಜ್ಜಾ ತರಿಸ್ತಾರೆ. ಥೂ ಏನು ದರಿದ್ರ ಅದನ್ನು ತಿಂತಾರೋ, ನೋಡೋಕ್ಕಾಗಲ್ಲ. ಅದು ಈ ಕಾಲದ ವಾಸ್ತವ. ಪಾಸ್ತಾ ತಿನ್ಕೋತಾ ಇರ್ತಾರೆ, ಪಿಜ್ಜಾ ತಿಂತಾ ಇರ್ತಾರೆ, ಹೋಟೆಲ್ಗೆಲ್ಲ ಹೋಗ್ತಾರೆ. ತಾತ ನಿಮ್ಗೇನು ಬೇಕು, ನನಗೇನು ಇಡ್ಲಿ, ನೀವು ಎಲ್ಲ ಇಡ್ಲಿ ತರಿಸ್ಕೊಳ್ಳಿ. ಇಲ್ಲ ತಾತ ನಾವು ಪಿಜ್ಜಾ ಆರ್ಡರ್ ಮಾಡೋಣ. ಥೂ ಅದನ್ನೇನು ತಿಂತೀರ. ವಾಸ್ತವ ಅದು. ನಮ್ಮ ಕಾಲದ ಅಡುಗೆಗಳು ಕಳೆದು ಹೋಗ್ತಾ ಇವೆ. ಈ ಕಾಲದ ಅಡುಗೆಗಳು ಮಕ್ಕಳ ನಾಲಿಗೆಗೆ ರುಚಿಯನ್ನು ಕೊಡ್ತಾ ಇವೆ. ಇದು ವಾಸ್ತವ. ಅವ್ರಿಗದಿಷ್ಟ ತಿಂತಾರೆ. ನಿಮ್ಮಿಷ್ಟ ನೀನು ಮಾಡ್ಕೊ, ಅವರಿಷ್ಟದಾಗ ಅವ್ರನ್ನ ಬಿಡು. ವಾಸ್ತವವನ್ನು ಒಪ್ಕೊಳ್ಳೋದು. ನಾವೆಲ್ಲ ಈ ಥರ ಎಲ್ಲ ಆಡ್ತಾ ಇರಲಿಲ್ಲಪ್ಪ, ನಮ್ಮ ಕಾಲದಲ್ಲಿ ಹೀಗೆಲ್ಲ ಇರಲಿಲ್ಲ. ಬರೀ ನೆನ್ನೆಯ ಜೊತೆಗೆ ಬದುಕೋದನ್ನು ಬಿಡು, ಇವತ್ತಿನ ಜೀವನವನ್ನು ಗಮನಿಸು. ಬಹಳಷ್ಟು ಜನ ವಯಸ್ಸಾದವರಿಗೆ ಹಿಂದಿನ ದಿನದ ಗಮನಗಳೇ, ಹಿಂದಿನ ದಿನದ ಕಥೆಗಳೇ ನೆನಪಾಗ್ತಾ ಇರುತ್ತೆ. ಇವತ್ತೇನು ನಾಳೆ ಏನೋ ಅಂದ್ರೆ ಬಗ್ಗೆ ಅವ್ರ ಗಮನ ಇರಲ್ಲ. ಅಯ್ಯೋ ನಾನು ಕೆಲಸದಲ್ಲಿ ಇದ್ದಾಗ ಏನಾಯ್ತು ಗೊತ್ತಾ, ಓ ಇದು 108 ಸತಿ ತಾತ ಹೇಳ್ತಾ ಇರೋದು ತಮ್ಮಮ್ಮಗ. ನಾನು ಹೆಂಗೆ 50 ಜನ ಅಡುಗೆ ಮಾಡಿ ಬಿಸಾಕ್ಬಿಡ್ತಿದ್ದೆ ಗೊತ್ತಾ ಅಜ್ಜಿ, ಗೊತ್ತು ನನಗೆ, ಮೊಮ್ಮಗಳು ಅಲ್ಲಿ ಹೊತ್ಕೋತಾಳೆ. ನೆನ್ನೆಗಳ ಜೊತೆ ಯಾಕೆ ಬರ್ತೀಯ, ಇವತ್ತಿನ ಜೊತೆ ಬದುಕು. ವಾಸ್ತವವನ್ನು ಒಪ್ಕೋ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೆಮ್ಮದಿ ಮತ್ತು ಸಂತೋಷ ಯಾರೋ ತಂದ್ಕೊಳ್ಳಲ್ಲ, ನಿನ್ನೊಳಗೇ ಇದೆ. ಯಾರೂ ತಟ್ಟೆಲಿ ತಂದ್ಕೊಳ್ಳಲ್ಲ, ನಿನ್ನೊಳಗೇ ಇದೆ. ಅದನ್ನು ನೀನು ಗಮನಿಸ್ಕೊ. ಅದನ್ನು ಹೇಗೆ ಜಾಗೃತಿ ಮಾಡಿಕೊಳ್ಬೇಕು ಅಂತ ಗಮನಿಸ್ಕೊ. ನನ್ನ ಗೆಳತಿ ಡಾಕ್ಟರ್ ಟಿ ಎಸ್ ಸತ್ಯವತಿ ಅಂತ ಬಹಳ ಒಳ್ಳೆಯ ಸಂಗೀತ ವಿದ್ವಾಂಸೆ ಮತ್ತು ಸಂಸ್ಕೃತ ವಿದ್ವಾಂಸೆ, ಸಂಸ್ಕೃತ MA PhD ಎಲ್ಲ ಮಾಡಿದವರು, ಬಹಳ ಚೆನ್ನಾಗಿ ಮಾತಾಡ್ತಾರೆ. ಅವರು ಈ 4 ಆಶ್ರಮಗಳ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. 4 ಪುರುಷಾರ್ಥಗಳು, ಮನುಷ್ಯನ 4 ಅವಸ್ಥೆಗಳು, 4 ವೇದಗಳು, ಅದೆಲ್ಲ ಸೇರಿಸಿ 16 4-4 ಸಂಬಂಧ ಅಂತ ಬಹಳ ಸುಂದರವಾದ ಒಂದು ಲೆಕ್ಚರ್ನ ಕೊಡ್ತಾರೆ. ಒಂದ್ಸತಿ ನೀವು ಅವರನ್ನ ಇಲ್ಲಿ ಕರೆಸಿ, ಬಹಳ ಚೆನ್ನಾಗಿ ಮಾತಾಡ್ತಾರೆ. ನಾನು ಅದರದ್ದು ಒಂಚೂರು ಜಸ್ಟ್ ಮಾತ್ರ ಹೇಳ್ತೇನೆ ಅಷ್ಟೇ. ವೇದಗಳಲ್ಲಿರುವಂಥದ್ದು ಅವರು ನನಗೆ ಹೇಳಿದ್ದು, ಮೊದಲ 25 ವರ್ಷ ಮನುಷ್ಯರಿಗೆ ಕಲಿಕೆಯ ವಯಸ್ಸು. ಜಗತ್ತಿನಲ್ಲಿರೋ ಅತ್ಯಂತ ಸೂಕ್ಷ್ಮ ವಿಚಾರಗಳನ್ನು ಸಂಗ್ರಹಿಸ್ತಾ ಹೋಗ್ಬೇಕು, ಮೆದುಳಿನಲ್ಲಿ ಕಲಿತಾ ಹೋಗ್ಬೇಕು. ಅದು ಎಜುಕೇಷನ್ ಅನ್ನೋದು ಕಾಲೇಜ್ ಅಷ್ಟೇ ಅಲ್ಲ, ಹೊರಗೆ ಹೆಚ್ಚು ಕಲಿಯೋದು ಮನುಷ್ಯ. ಮನೆಯಲ್ಲಿ, ಸ್ನೇಹಿತರ ಹತ್ರ, ಅಂಗಡಿಯಲ್ಲಿ, ಮಾರ್ಕೆಟಿನಲ್ಲಿ ಕಲಿತಾ ಹೋಗ್ತೀವಿ. ಏನೇನೋ ಕಲಿ
ಕಲಿತಾ ಹೋಗ್ತೀವಿ, ಏನೇನೋ ಕಲಿ ಮೋಸ ಹೆಂಗೆ ಮಾಡೋದು ಅಂತ ಕೂಡ ಅಂಗಡಿಯಲ್ಲಿ ಕಲಿತೀವಿ. ನಾವು ಹೆಂಗೆ ಮೋಸ ಹೋಗೋದು ಅನ್ನೋದು ಕೂಡ ಮೋಸ ಹೋದ್ಮೇಲೆ ಗುರ್ತಿಸ್ಕೋತೀವಿ. ಹೀಗೆ ಕಲಿತಾ ಹೋಗೋದು 25 ವರ್ಷ ಕಲಿಕೆಯಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಕಲಿತಾ ಹೋಗ್ತಾನೆ. ಆ ನಂತರ 20ರಿಂದ 50ರ ತನಕ ಗಳಿಕೆಯಲ್ಲಿ ಮುಂದುವರಿತಾ ಬರ್ತಾನೆ. ಗಳಿಕೆ ಕೆಲಸ ಸೇರಾಯಿತು, ಹೆಂಡತಿಯನ್ನು ಗಳಿಸಿದ್ದಾಯ್ತು, ಮಕ್ಕಳನ್ನು ಗಳಿಸಿದ್ದಾಯ್ತು, ಮನೆಯನ್ನು ಗಳಿಸಿದ್ದಾಯ್ತು, ಕಾರನ್ನು ಗಳಿಸಿದ್ದಾಯ್ತು. ಮೊದಲು ಕಲಿಕೆ ಆಗತ್ತೆ, ಆಮೇಲೆ ಗಳಿಕೆ ಆಗತ್ತೆ. ಏನೆಲ್ಲ ಗಳಿಸ್ಬೇಕು ಅದನ್ನೆಲ್ಲ ಗಳಿಸ್ತಾ ಇತ್ತು, ಗಳಿಸ್ತಾ ಹೋಗ್ಬೇಕು. ಕಲಿತದ್ದನ್ನೆಲ್ಲ ಬಳಸ್ತಾ ಗಳಿಸ್ತಾ ಹೋಗ್ಬೇಕು, ಕಲಿತದ್ದನ್ನು ಬಳಸ್ಬೇಕು, ಗಳಿಸ್ಬೇಕು. 50 ವರ್ಷ ತುಂಬಿತು. ಆಗ ಬೀಳ್ಕೊಡುಗೆ ಬಿಟ್ಟು ಕೊಡ್ತಾ ಬರಬೇಕು, ಅದನ್ನು ವಾನಪ್ರಸ್ಥ ಅಂತಾರೆ. ಬಿಟ್ಟು ಕೊಡ್ತಾ 50ರಿಂದ 75ರವರೆಗೂ 25 ವರ್ಷ ಬಿಟ್ಟು ಕೊಡುವುದನ್ನು ಕಲಿತಾ ಬರಬೇಕು. ಬೀಳ್ಕೊಡುಗೆ ಇದುವರೆ ತನಕ ಸುಖವಾಯಿತು, 50 ವರ್ಷ ಸಾಕಷ್ಟು ಸುಖಪಟ್ಟಾಯಿತು, ತಿಂದಾಯಿತು, ಕುಡ್ದಾಯ್ತು, ಎಲ್ಲ ಮಾಡೋದು. ಇನ್ನು ಮುಂದಿನ ಪೀಳಿಗೆಗೆ ನಾವು ಬಿಟ್ಟು ಕೊಡದೆ ಹೋದರೆ, ನಾವಿನ್ನೂ ಅಲ್ಲೇ ಇಟ್ಟುಕೊಂಡಿದ್ರೆ ನೋವು ಆಗೋದು ಯಾರಿಗೆ? ನಮಗೆ. ಯಾವಾಗಲೂ ಒಂದು ಮಾತು ಹೇಳ್ತಾರೆ ಸೈಕಾಲಜಿನಲ್ಲಿ, ಅಪ್ಪ ಅಮ್ಮಂದಿರಿಗೆ ಮಕ್ಕಳು ಅನಿವಾರ್ಯ, ಆದರೆ ಮಕ್ಕಳು ಒಂದು ಹಂತಕ್ಕೆ ಬಂದಮೇಲೆ ಅಪ್ಪ ಅಮ್ಮ ಅವ್ರಿಗೆ ಅನಿವಾರ್ಯ ಅಲ್ಲ. ವಿವೇಕ್ ಶಾನ್ಭಕ್ತಮ್ಮ ಒಂದು ಕಥೆನಲ್ಲಿ ಬಹಳ ಸುಂದರವಾದ ಒಂದು ಸಾರ ಹೇಳ್ತಾರೆ, ಈ ಕೂಡು ಕುಟುಂಬಗಳಲ್ಲಿ ಅನಿವಾರ್ಯ ಅನ್ನೋದನ್ನ ಬಯಕೆ ಅನ್ನುವಂತೆ ನಟಿಸುತ್ತಾ ಬಳಸ್ತಾರೆ. ಅದು ನಿಜವಾಗ್ಲೂ ಕೂಡು ಕುಟುಂಬದ ಒಂದು ಶಕ್ತಿ ಅಂತ. ತುಂಬ ಚೆನ್ನಾಗಿದೆ ಆ ಮಾತು. ಅನಿವಾರ್ಯ ಅಪ್ಪ ಅಮ್ಮಂದಿರ ಇರಬೇಕಾದ್ದು, ಮಗನ ಮನೆಯಲ್ಲಿ ಇರಬೇಕಾದ್ದು ಅಪ್ಪ ಅಮ್ಮಂದಿರ ಅನಿವಾರ್ಯ. ಅವರಿಲ್ಲದೇನೂ ಇವ್ರು ಬದುಕ್ತಾರೆ, ಮಕ್ಕಳಿಲ್ಲದೆ ಅವ್ರಿಗೆ ಬದುಕೋಕ್ಕಾಗಲ್ಲ. ಅದಕ್ಕೆ ನನ್ನ ಮಗನ ನನ್ನ ಕಂಡ್ರೆ ತುಂಬ ಇಷ್ಟಪ್ಪ, ವೃದ್ಧಾಶ್ರಮ ಸೇರ್ಕೊಳ್ಳೋಣ ಅಂತಿದ್ದೆ, ಆದರೆ ಮಗ ಬಿಟ್ಕೊಡಲ್ಲ. ಇಲ್ಲ ನಾವು ವೃದ್ಧಾಶ್ರಮ ಹೋಗ್ತೀನಿ ಅಂದರೆ ಅಯ್ಯೋ ಹೌದಾ ಅಮ್ಮ ಅಂತಾನೆ, ಇಲ್ಲಪ್ಪ ಹೋಗಿ ಹೋಗ್ತೀನಿ ಸರಿ ಹಂಗಾರೆ ಅಂತಾನೆ. ನಮ್ಮ ಬಯಕೆ ಅದು, ಮಗನ ಜೊತೆ ಇರಲೇಬೇಕು ಅನ್ನೋದು ನಮ್ಮದು ಬಯಕೆ. ಯಾಕೆ ಬಯಕೆ? ನಮ್ಮದೇ ಅನಿವಾರ್ಯತೆ, ನಮ್ಮ ಅನಿವಾರ್ಯತೆ. ಹಿಂದೆ ಒಂದು ಕಾಲದಲ್ಲಿ ಅದು ಕರ್ತವ್ಯ ಆಗಿತ್ತು, ಮಕ್ಕಳು ತಂದೆ ತಾಯಿಗಳನ್ನು ಸಾಕಲೇಬೇಕಂತ ಒಂದು ಕರ್ತವ್ಯ ಆಗಿತ್ತು. ಈಗಲ್ಲ, ಈಗ ಅದು ಕರ್ತವ್ಯದಿಂದ ಜಾರಿ ಹೋಗಿದೆ. ಬೇಕಾದ್ರೆ ಇರ್ಬೋದು, ಬೆಳೆದಿದ್ರೆ ಹೋಗ್ಬೋದು, ಅನಿವಾರ್ಯ ಅಲ್ಲ ಅವರಿಗೆ. ಒಂದೆರಡು ತಿಂಗಳು ನೀವು ಹೊಟ್ಟೋಗಿ, ಅವರು ಸುಖವಾಗಿ ಬದುಕ್ತಾರೆ. ಅವ್ರು 2 ತಿಂಗಳು ದುಡ್ಡು ಕಾಸು ಕೊಡದೆ ಎಲ್ಲ ತಗೊಂಡು ಹೊಟ್ಟೋಗ್ಬಿಡಲಿ, ನಿಮ್ಗೆ ಅಡುಗೆ ಮಾಡ್ಕೊಳ್ಳೋದು ಕಷ್ಟ, ಹೊರಗಡೆ ತರಕಾರಿ ತರೋದು ಕಷ್ಟ, ಕಾಲು ನೋವು ಮಂಡಿ ನೋವು, ಯಾರಿಗೆ ಅನಿವಾರ್ಯ? ಹಾಗಾದ್ರೆ ಸುಖವನ್ನ ನಮ್ಮೊಳಗಡೆ, ಆನಂದವನ್ನ ನಮ್ಮೊಳಗಡೆ. ಮತ್ತೆ ಈ ಪುರುಷಾರ್ಥಗಳಲ್ಲಿ 50ರಿಂದ 75ರವರೆಗೆ ಬಿಡುಗಡೆಯ ಹಂತ, ಅದನ್ನ ವಾನಪ್ರಸ್ಥ ಅಂತಾರೆ. ವಾನಪ್ರಸ್ಥ ಅಂದ್ರೆ ಯಾವಾಗ ಕಾಡ್ಗೋಗಿ ಕೂತ್ಕೊಳ್ಳೋದಲ್ಲ, ಅದು ಯಾವುದೋ ಮಹಾಭಾರತ ರಾಮಾಯಣಗಳಲ್ಲಿ ವಾನಪ್ರಸ್ಥದ ಪ್ರಸ್ತಾಪ ಬಂದಿರ್ಬೋದು, ಅದು ಆ ಕಾಲದ್ದಿರ್ಬೋದು. ಆದರೆ ಈಗಿನ ವಾನಪ್ರಸ್ಥ ಅಂದರೆ ಒಂದೇ ಸೂರಿನ ಕೆಳಗೆ ಇದ್ರೂ ಸಹ ನಿನ್ನ ಪ್ರಪಂಚವನ್ನು ನೀನೇ ಬೇರೆ ಮಾಡ್ಕೋ, ಮಕ್ಕಳ ಪ್ರಪಂಚವನ್ನು ಅವ್ರ ಪಾಡುವವ್ರು ಬಿಟ್ಟು ಬಿಡು, ಕೇಳಿದ್ರೆ ಮಾತ್ರ ಸಲಹೆ ಹೇಳು, ಎಲ್ಲದಕ್ಕೂ ಮುಗಿಸು. ಮನೆ ಕಟ್ಟಿಸ್ತಾ ಇದೆಯೋ ಇನ್ನೊಂದು ನಿಂತುಕೊಂಡಿದೆಯಾ ಸೈಟ್, ಅಯ್ಯೋ ಅವ್ನು ತಗೋಬರ್ತೇನೆ, ನನ್ಗೆ ಹೇಳಿದ್ ನನ್ನ ಫ್ರೆಂಡ್ಗೆ ಡೀಲ್ ಕೊಡಿಸ್ತಾ ಇದ್ದೆ, ಅದು ಅವನು ಬದುಕು ಸ್ವಾಮಿ, ಅವನಿಗಿಷ್ಟವಾಗಿರೋ ಕಡೆ ಅವನು ತಗೊಂಡಿದ್ದಾನೆ, ಅಗತ್ಯ ಇಲ್ಲ. ಏನ್ ಮಾಡ್ತಾ ಇದೀಯಾ ಅಡಿಗೆ ಇವಾಗ? ಏನೋ ಅಯ್ಯೋ ಅದನ್ನ ಯಾಕೆ ಮಾಡ್ತಿದ್ಯಾ, ಇದನ್ನ ಮಾಡಿದ್ರೆ ಚೆನ್ನಾಗಿ, ಯಾಕೆ ಹೇಳ್ಬೇಕು ಅತ್ತೆ ಅವಳು ಸೊಸೆಗೆ? ಅದು ಅವಳು ಬದುಕು, ಅದು ಅವಳು ಅಡುಗೆ ಮನೆ ಮಾಡ್ತಾಳ ಅವಳು, ಅವಳು ಮಾಡಾಕಿದ್ದನ್ನು ಸುಮ್ಮನೆ ತಿಂದು ಇಟ್ಕೊಂಡಿದ್ರು. ಬಿಡುಗಡೆ ಕೊನೆಯ ಹಂತವನ್ನ ಈ 75ರಿಂದ ಎಷ್ಟು ದಿವಸ ಬದುಕಿರ್ತೇವೋ 100 ವರ್ಷ ಅನ್ನೋದು ನಮ್ಮ ಭಾರತೀಯ ಆಯುಷ್ಯದ ಪರಿಮಾಣ. ಆ ಕೊನೆಯ ಹಂತವನ್ನ ಸನ್ಯಾಸದ ಹಂತ ಅಂತ ಕರೀತಾರೆ. ಬಹಳ ಸುಂದರವಾದ ಮಾತದು, ನೀರಿನ ಮೇಲಿರುವ ಎಣ್ಣೆಯ ತೊಟ್ಟಿನ ಹಾಗೆ. ಎಣ್ಣೆ ತೊಟ್ಟಿಗೆ ನೀರು ಬೇಕು,
ನೀರ್ ಮೇಲೆ ಇದೆ, ಆದ್ರೆ ಎಂದೂ ಬೆರೆಯಲ್ಲ. ಎಣ್ಣೆ ಮತ್ತು ನೀರುಗಳು ಬೆರೆಯಲ್ಲ, ಇದೆ ಅದು ನೀರ್ ಮೇಲೆ. ನೀರಿನ ಆಧಾರ ಬೇಕು, ಈ ಭೂಮಿಯ ಆಧಾರ ಬೇಕು, ಆದ್ರೆ ಬೆರೆಯಕ್ಕಾಗಲ್ಲ. ಸಂಪೂರ್ಣವಾದ ಸನ್ಯಾಸತ್ವವನ್ನು ಅದರಲ್ಲಿ ಆನಂದ ಇದೆ. ನಾನು ಯಾರಿಗೂ ತೊಂದರೆ ಕೊಡ್ತಿಲ್ಲ ಅನ್ನೋ ಆನಂದ. ಒಂದಿಷ್ಟು ಅಭ್ಯಾಸಗಳನ್ನು ಬೆಳೆಸ್ಕೊ, ಒಂದಿಷ್ಟು ಸಮಾಜಮುಖಿಯಾದ ಕೆಲಸಗಳನ್ನು ಮಾಡೋ ಶಕ್ತಿ ಇರೋ ತನಕ. ನಮ್ಮ ಹತ್ರ ಒಬ್ಬ ಮಹಿಳೆ ಇದ್ರು, ಆಕೆಗೆ ಒಂದು 50-60 ವರ್ಷ ಆಗಿದ್ದಾಗ ಗಂಡ ಹೋಗ್ಬಿಟ್ರು, ಮಗ ಸೊಸೆ ಕೆಲಸದಲ್ಲಿದ್ರು, ಮೊಮ್ಮಕ್ಕಳು ದೊಡ್ಡವರಾಗಿದ್ರು. ಬೆಳಗಾಗಿದ್ದವ್ರಿಗೆ ಟಿ ವಿ ನೋಡೋಕೆ ಇಷ್ಟ ಇಲ್ಲ, ಬೆಳಗ್ಗಿಂದ ಸಾಯಂಕಾಲ ತನಕ ಹೊತ್ತೋಗ್ತಿರ್ಲಿಲ್ಲ, ಅವ್ರ ಅಕ್ಕಪಕ್ಕದ ಜೊತೆ ಮಾತಾಡಕ್ಕೆ ಪುರ್ಸೊತ್ತಿರ್ಲಿಲ್ಲ. ಏನಾದ್ರು ಮಾಡಬೇಕು ಕೆಲಸನ, ಏನಾದ್ರು ಸಹಾಯ ಮಾಡ್ಬೇಕು ಯಾರಿಗಾದ್ರು. ದುಡ್ಡಿಲ್ಲ ಅವ್ರ ಹತ್ರ, ತುಂಬ ದುಡ್ಡೇನಿಲ್ಲ. ಒಂದು ದಿವಸ ಯೋಚನೆ ಮಾಡಿದ್ರು, ತಮ್ಮ ಹತ್ರ ಇರೋ ಸಣ್ಣ ಪುಟ್ಟ ದುಡ್ಡಲ್ಲಿ ಒಂದು ಟವೆಲ್ಲು, ಒಂದು ಎಣ್ಣೆ ಬಾಟ್ಲು, ಒಂದು ಬಾಚಣಿಗೆ ಕೊಂಡ್ಕೊಂಡ್ರು, ಒಂದು ಸೋಪ್ ಬಾಕ್ಸ್ ಸೋಪ್. ಸ್ಲಮ್ ಏರಿಯಾ ಹೋದ್ರು, ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು ಧೂಳಿನಲ್ಲಿ. ಅವ್ರನ್ನೆಲ್ಲ ಕರೆದ್ರು, ಅಲ್ಲಿ ಬೋರ್ವೆಲ್ ಇತ್ತು, ಬೋರ್ವೆಲ್ ಒಬ್ಬ ಒತ್ತು ಅಂದ್ರು, ಎಲ್ಲ ಮಕ್ಕಳಿಗೂ ನೀಟಾಗಿ ಮುಖ ತೊಡಿಸಿದ್ರು, ತಲೆ ಬಿಚ್ಚಿದ್ರು, ಎಣ್ಣೆ ಹಚ್ಚಿದ್ರು, ತಲೆ ಬಚ್ಚಿದ್ರು, ಗಂಡು ಮಕ್ಕಳಿಗೂ ತಲೆ ಬಚ್ಚಿದ್ರು, ನೀಟಾಗಿ ಮುಖ ತೊಡಿಸಿದ್ರು. ಅವ್ರನ್ನ ಸುತ್ತ ಕುಡಿಸ್ಕೊಂಡ್ರು ಒಂದು 15 ಮಕ್ಕಳನ್ನ, ಕತೆ ಹೇಳಕ್ಕೆ ಶುರು ಮಾಡಿದ್ರು. ಪ್ರತಿನಿತ್ಯ ಅವರ ಸ್ಲಮ್ಗೆ ಹೋಗ್ತಾ ಇದ್ರು, ಅವ್ರನ್ನ ಕ್ಲೀನ್ ಮಾಡ್ತಾ ಇದ್ರು, ಕತೆ ಹೇಳ್ತಾ ಇದ್ರು. ಖುಷಿ ಆಗ್ತಾ ಇತ್ತು. 7-8 ಗಂಟೆ ತಂಕಿರ್ತಿದ್ರು, ಮನೆಗೆ ಬಂದು ತಾವು ಒಂದಿಷ್ಟು ಕೈ ಕಾಲು ತೊಳ್ಕೊಂಡು ಬಾಚಣಿ ಗಿಚಣಿ ಎಲ್ಲ ನೀಟಾಗಿ ತೊಳೆದು ಮಾರನೇ ದಿವಸ ರೆಡಿ ಮಾಡಿಟ್ಟು. ಒಂದು 10 ದಿನ ಆಯಿತು, 15 ದಿನ ಆಯಿತು, 1 ತಿಂಗಳಾಯಿತು. ಆಮೇಲೆ ಒಂದು ದಿವಸ ಹೋಗೋ ಜೊತೆಗೆ ಆ ಮಕ್ಕಳೆಲ್ಲ ತಾವೇ ನೀಟಾಗಿ ತಲೆ ಬಚ್ಕೊಂಡು, ತಾವೇ ನೀಟಾಗಿ ಮುಖ ತೊಳ್ಕೊಂಡು, ತಾವೇ ನೀಟಾಗಿ ನಿಂತ್ಕೊಂಡು, ಅಜ್ಜಿ ನಾವೆಲ್ಲ ಮಾಡ್ಕೊಂಡ್ಬಿಟ್ಟಿದ್ವಿ, ಕತೆ ಹೇಳ್ತೀರಾ ಈಗ? ಓ, ಈ ಸ್ಲಮ್ನ ರಿಪೇರಿ ಮಾಡಾಯಿತು ನಾನು. ಈ ಸ್ಲಮ್ಮನ ಮಕ್ಕಳಿಗೆ ಶುಚಿತ್ವ ಅಂದ್ರೆ ಏನು ಅಂತ ಗೊತ್ತಾಯ್ತು. ಇನ್ನೊಂದು ಸ್ಲಮ್ ಹೋದ್ರು, ನಂತರ ಇದ್ರ ಕತೆಗಳ ಮುಗ್ದೋಯ್ತು ಬಿಟ್ಟ, ಇನ್ನೊಂದು ಸ್ವಲ್ಪ ಓದ್ಕೊಂಬಂದು ನಾಳೆ ಹೇಳ್ತೀನಿ ಅಂದ್ರು. ಇನ್ನೊಂದು ಸ್ಲಮ್ ಹೋದ್ರು. ಹೀಗೆ ಅವರು 60 ಸ್ಲಮ್ಮಿನ ಮಕ್ಕಳಿಗೆ ಶುಚಿತ್ವವನ್ನ ಕಲಿಸಿದ್ರು. ನಾವು ಸಾಧಾರಣವಾಗಿ ಸಮಾಜ ಸೇವೆ ಅಂದ್ರೆ ಅವ್ರಿಗೆ 1 ಲಕ್ಷ ಕೊಟ್ಬಿಡೋದು, ಇವ್ರಿಗೊಂದು 25,000 ಕೊಟ್ಬಿಡೋದು, ಅವ್ರಿಗೊಂದು ಸೀರೆ ಬೇಡದೆ ಅವ್ರಿಗೆ ತಗೊಂಡು ಕೊಟ್ಬಿಡೋದು, ಇವ್ರು ಬೇಕಾಗಿ ಬೇಡವಾಗಿ ಒಂದು ಶಾಲ್ ಕೊಟ್ಬಿಡೋದು ಸಮಾಜ ಸೇವೆ ಮಾಡೋದು, ಅದೆಲ್ಲ ಸಮಾಜ ಸೇವೆ. ನಮ್ಮಲ್ಲಿ ಅನೇಕ ಮಹಿಳೆಯರಾಗಿದ್ದಾರೆ, ಅನಾಥಾಶ್ರಮಕ್ಕೆ ಹೋಗಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ, ಅನಾಥಾಶ್ರಮಗಳಿಗೆ ಹೋಗಿ ಮಕ್ಕಳಿಗೆ ಕತೆ ಹೇಳ್ತಾರೆ. 3 ಕಾಸು ಖರ್ಚಿಲ್ಲದ ವೃದ್ಧಾಪ್ಯದ ಸಂತೋಷವನ್ನು ಗಳಿಸುವಂತ ಕೆಲಸಗಳಿವೆ. ಆಕೆ 75-80 ವರ್ಷ ಇವತ್ತಿಗೂ ಅವರ ಕೆಲಸ ಮಾಡ್ತಿದ್ದಾರೆ, ಸ್ಲಮ್ಮಿನ ಮಕ್ಕಳನ್ನ ಕ್ಲೀನ್ ಮಾಡುವಂತ ಕೆಲಸ. ಈಗ ಮೊನ್ನೆ ಆಕೆ ತೀರ್ಕೊಂಡ್ರು. ಆಗ ಸ್ಲಮ್ನವರೆಲ್ಲ ಸೇರಿ ಆ ಮಹಿಳೆಗೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಇಟ್ಟಿದ್ರು. ಇದು ಶ್ರೀರಾಮ್ಪುರದ ಹತ್ತಿರದ ಸ್ಲಮ್ಮಿನ ಕತೆ. ಇದು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ. ಇಷ್ಟು ದಿವಸ ಆಯ್ತು, 60 ವರ್ಷ ತನಕ ನನ್ನ ಮನೆ, ನನ್ನ ಮಕ್ಕಳು ಬರೋದು ಸಾಕಾಗಲ್ಲ. ಕ್ಯಾಬ್ ಮಿಲ್ಲಲ್ಲಿ ಒಂದು ಟವಲ್ ಬರ್ತಾ ಇತ್ತು, ಅದನ್ನು ಹೊದ್ಕೊಂಡು ಮಲ್ಕೊಳ್ಳೋಣ ಅಂದ್ರೆ ಕಾಲು ಬಿಟ್ಕೊಳ್ತಾ ಇತ್ತು, ತಲೆ ಮಲ್ಕೊಂಡ್ರೆ ಕಾಲು ಬಿಟ್ಕೊಳತ್ತೆ, ಕಾಲು ಮಲ್ಕೊಂಡ್ರೆ ತಲೆ ಬಿಟ್ಕೊಳತ್ತೆ. ಇಡೀ ಜೀವನ ನಾವು ಅಂತಂದೆ ಕಲಿತು, ಹೊಟ್ಟೆಗಾದ್ರೆ ಬಟ್ಟೆ ಬಿಟ್ಕೊಳುತ್ತೆ, ಬಟ್ಟೆಗಾದ್ರೆ ಹೊಟ್ಟೆ ಇಲ್ಲ, ಅದೆಲ್ಲ ಆಯ್ತು. 50-60 ವರ್ಷ ಆದ್ಮೇಲೆ ಹೆಚ್ಚಿನ ಅಂಶ ಎಲ್ಲ ರೆಸ್ಪಾನ್ಸಿಬಿಲಿಟಿ ಮುಗಿದಿದಪ್ಪ, ಇನ್ನು ನನ್ನ ಮೊಮ್ಮಗಳಿಗೆ ಗಂಡು ಹುಡುಕ್ಬೇಕು, ನನ್ನ ಮೊಮ್ಮಗನ ಇನ್ನು ಮುಂಚಿದ ಅದು ನಮ್ಗೆ ಯಾಕ್ರಿ ಬೇಕು, ಅವರಪ್ಪ ಅಮ್ಮ ಇದ್ದಾರೆ ನೋಡ್ಕೋತಾರೆ ಸಾಕ್ಕೊಳ್ತಾರೆ. ಹೀಗೆ ಬಿಡುಗಡೆಯ ಒಂದು ಭಾವ, ಸಂತ ಭಾವವನ್ನು ಅನುಭವಿಸೋದಿದೆಯಲ್ಲ, ಅದು ನಿಜವಾದ ವೃದ್ಧಾಪ್ಯದ ಆನಂದ ತರುವಂತಹ ಒಂದು ವಿಚಾರ. ಈ 4 ನಾವು ಆಯಾ ಕಾಲದಲ್ಲಿ ಮಾಡ್ಕೊಂಡು ಹೋದ್ರೆ ಖಂಡಿತ ವೃದ್ಧಾಪ್ಯ ಹೊರೆ ಆಗೋದಿಲ್ಲ. ಪ್ರವಚನಗಳಿಗೆ ಹೋಗಿ, ಯಾವತ್ತೂ ಓದಬೇಕು ಅಂತ ಇಟ್ಕೊಂಡಿದ್ದು ಪುಸ್ತಕ ಕುತ್ಕೊಂಡು ತೆಗೆದು ಓದಿ, 4 ಪಾಠವನ್ನು 4 ಗಿಡ ಹಾಕೋದಕ್ಕೆ ದಿನ ನೀರು ಹಾಕಿ ಅದು ಚಿಗುರೋದನ್ನ ನೋಡಿ ಸಂತೋಷ ಪಡಿ.
ಒಳ್ಳೊಳ್ಳೆ ಪುಸ್ತಕಗಳು ಓದೋಕ್ಕಾಗಿಲ್ಲ, ಓದಿ ಸಂಗೀತ ಕೇಳಿ ಹಳೆಯ ಫ್ರೆಂಡ್ಸ್ನೆಲ್ಲ ಹುಡ್ಕೊಂಡು ಹೋಗಿ, ಅವ್ರಿಗೂ ರಿಟೈರ್ಡ್ ಆಗಿರುತ್ತೆ, ಅವರು ಮನೆಯಲ್ಲೇ ಕೂತಿರ್ತಾರೆ. ಪ್ರವಾಸಗಳಿಗೆ ಹೋಗಿ ಆ ಡೇ ಕೇರ್ ಸೆಂಟರ್ನಲ್ಲಿ ಒಂದು ಮಾತು ಹೇಳಿದ್ರು ಅವರು, ಹತ್ರು ನಮ್ಗೆ ಯಾರೂ ಇಲ್ಲ, ಮಕ್ಕಳು ಕಾಲೇಜ್ಗಳು ಕೊಟ್ಟೋಗ್ತಾರೆ, ಮಗ ಸೊಸೆ ಆಫೀಸ್ ಕೊಟ್ಟೋಗ್ತಾರೆ, ನಾವು ಏಕಾಂಗಿಗಳು ಅಂದ್ಕೊಂಡಿದ್ವಿ, ಇವಾಗ ನಾನು ಇಷ್ಟು ಒಳ್ಳೆ ಸಂಬಂಧಿಗಳು ಸಿಕ್ಕಿದ್ದಾರೆ, ನಾನೊಂಚೂರು ಹುಷಾರಿಲ್ಲ, ಬರೋದು ಲೇಟ್ ಆದರೆ ಇವರೆಲ್ಲ ಹುಡ್ಕೊಂಡು ನಮ್ಮ ಮನೆಗೆ ಬರ್ತಾರೆ ನೋಡೋಕ್ಕೆ, ಹೋದ ತಿಂಗಳು ಆಸ್ಪತ್ರೆಗೆ ಸೇರಿದ್ದೆ, ಇವರೆಲ್ಲ ಒಂದೊಂದು ದಿವಸ ಬಂದು ನಾನು ನೋಡಿಕೊಂಡ್ರು. ಹೊಸ ಸಂಬಂಧಗಳು. ಸೈಕಾಲಜಿ ಒಂದು ಮಾತು ಹೇಳುತ್ತೆ, ವಯಸ್ಸಾಗ್ತಾ ಆಗ್ತಾ ಮನಸ್ಸಿನ ಭಾವನೆಗಳು ಕ್ರಿಸ್ಟಲೈಸ್ ಆಗ್ಬಿಡತ್ತೆ ಅಂತ, ರಿಜಿಡ್ ಆಗ್ಬಿಡತ್ತೆ, ಅದಾಗಕ್ಕೆ ಬಿಡಬಾರ್ದು. ಭಾವನೆಗಳು ನೀರಾಗಿರ್ಬೇಕು, ಹರಿದು ಹೋಗ್ತಾ ಇರ್ಬೇಕು, ಅಲ್ಲಿ ಹೊಸ ಭಾವನೆಗಳು ಬರೋಕ್ಕೆ ಆಸ್ಪದ ಮಾಡ್ಕೊಳ್ಬೇಕು. ಕ್ರಿಸ್ಟಲೈಸ್ ಆಗ್ಬಿಟ್ರೆ, ಹರಳಗಟ್ಟಿಬಿಟ್ರೆ ಬದಲಾಯಿಸೋಕ್ಕಾಗಲ್ಲ ಅದನ್ನು. ಸೊ ಇಷ್ಟು ಮಾತನ್ನು ಹೇಳಿ, ಇದೆರಡೂ ಬಹಳ ಸೀರಿಯಸ್ ಆದ ವಿಚಾರಗಳು, ಇಂಟರ್ಪರ್ಸನಲ್ ರಿಲೇಷನ್ ಇರ್ಬೋದು ಅಥವಾ ವೃದ್ಧಾಪ್ಯದಿರ್ಬೋದು. ನಿಮಗೆ ಹೊಸದು ಅನಿಸ್ತೋ ಅಥವಾ ಏನೋ ಕೇಳಿದೀವಲ್ಲ ಗೊತ್ತಿದ್ಯೋ ಅನಿಸ್ತೋ ಗೊತ್ತಿಲ್ಲ, ಆದರೆ ಈ ಬಗ್ಗೆ ಎರಡು ವಿಚಾರದ ಬಗ್ಗೆ ಏನು ಪ್ರಶ್ನೆ ಇದ್ರೂ ದಯವಿಟ್ಟು ಕೇಳಬೇಕು ಅಂತೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.